Good morning everyone. In this session we are going to start with the basics of partial differentiation. So to start with, we have z to be a function of x and y, which is a function of two variables x and y. So z anadu function of x and y agirutte. Hagiddaga we define the first order partial derivatives of z with respect to x and y as follows. And ಇಲ್ಲಿ partial derivatives of z with respect to f ಅಂತಾದ್ರೂ ಕರಿಬಹುದು, z with respect to x ಅಂತಾದ್ರೂ ಕರಿಬಹುದು, ಅಥವಾ f with respect to x ಅಂತಾದ್ರೂ ಕರಿಬಹುದು, ಯಾಕಂದ್ರೆ z and f are alike. And ಇಲ್ಲಿ partial differentiation ಯಾಕೆ ಬರುತ್ತೆ ಅಂತ ಹೇಳೋದಕ್ಕೆ ಹೋದ್ರೆ, ಇಲ್ಲಿ as we know, if you have y to be a function of x alone, ಅಂದ್ರೆ function of a single variable ಇದ್ದಾಗ, we know that dy by dx exists, or we can define dy by dx. ಇದರ ಬೇಸಿಸ್ ಮೇಲೆ z f of x comma y ಅಂದ್ರೆ ಫಂಕ್ಷನ್ ಆಫ್ ಟೂ ವೇರಿಯಬಲ್ಸ್ ಆದಾಗ ಈ ಡಿಪೆಂಡೆನ್ಸ್ ಬಂದ್ಬಿಟ್ಟು z ಅನ್ನೋದು ಬರೀ x ಮೇಲೆ ಡಿಪೆಂಡ್ ಆಗಲ್ಲ ಅಥವಾ ಬರೀ y ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾಗಿ ಮಾಮೂಲಿ ಡಿಫ್ರೆನ್ಸಿಯೇಷನ್ dy by dx ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ವಿ ಗೋ ಫಾರ್ ಪಾರ್ಷಿಯಲ್ ಡೆರಿವೇಟಿವ್ಸ್. ಸೊ ಹೇಗೆ ಡಿಫೈನ್ ಮಾಡ್ತೀವಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಂದರೆ, ಫಸ್ಟ್ ಥಿಂಗ್ ಡೋ ಎಫ್ ಬೈ ಡೋ ಎಕ್ಸ್ ಅಥವಾ ಡೋ ಝೆಡ್ ಬೈ ಡೋ ಎಕ್ಸ್, ದಟ್ ಇಸ್ ಡಿಫೈನ್ಡ್ ಆಸ್ ಲಿಮಿಟ್ ಆಫ್ f ಆಫ್ x ಪ್ಲಸ್ h ಕಮ y ಮೈನಸ್ ಎಫ್ ಆಫ್ ಎಕ್ಸ್ ಕಮ ವೈ ಹೋಲ್ ಡಿವೈಡ್ ಬೈ ಎಚ್ ಆಸ್ ಎಚ್ ಅಪ್ರೋಚಸ್ ಜೀರೋ. ಹಾಗಂದ್ರೆ ಅರ್ಥ ಏನು? ಆಸ್ ಯು ಕ್ಯಾನ್ ಸಿ ಹಿಯರ್, ಎಕ್ಸ್ ಈಸ್ ಬೀಯಿಂಗ್ ಚೇಂಜ್ ಟು ಎಕ್ಸ್ ಪ್ಲಸ್ ಎಚ್. ಸೊ ಎಕ್ಸ್ ನ ಎಕ್ಸ್ ಪ್ಲಸ್ ಎಚ್ ಅಂತ ಚೇಂಜ್ ಮಾಡ್ತಿದ್ದೇವೆ. ಅಂಡ್ ಚೇಂಜ್ ಮಾಡಿದಾಗ ಕರೆಸ್ಪಾಂಡಿಂಗ್ಲಿ ಫಂಕ್ಷನ್ ಎಫ್ ಅನ್ನೋದು ಹೇಗೆ ಚೇಂಜ್ ಆಗ್ತಿದೆ ಅಂತ ತಿಳ್ಕೊಳ್ತಾ ಇದ್ದೇವೆ. ಸೊ ನ್ಯೂಮರೇಟರ್ ನೀವು ನೋಡೋದಕ್ಕೆ ಹೋದ್ರೆ ಲಿಮಿಟ್ ಒಳಗಡೆ ಇರುವಂಥದ್ದು ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಕಮ ವೈ ಮೈನಸ್ ಎಫ್ ಆಫ್ ಎಕ್ಸ್ ಕಮ ವೈ, ಅಂದರೆ ಚೇಂಜ್ ಇನ್ ದ ಗಿವನ್ ಫಂಕ್ಷನ್ ಬಿಕಾಸ್ ಆಫ್ ಎ ಚೇಂಜ್ ಇನ್ ಎಕ್ಸ್. ಡಿನಾಮಿನೇಟರ್ ಏನಿದೆ? ಬರೀ ಎಚ್ ಇದೆ. ಎಚ್ ಇಸ್ ನಥಿಂಗ್ ಬಟ್ ದ ಚೇಂಜ್ ಇನ್ ಎಕ್ಸ್. ಓಕೆನಾ? ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದರೆ ಇಟ್ ಇಸ್ ದ ಚೇಂಜ್ ಇನ್ ದ ಗಿವನ್ ಫಂಕ್ಷನ್ ಬಿಕಾಸ್ ಆಫ್ ಎ ಚೇಂಜ್ ಇನ್ ಎಕ್ಸ್. ಆ್ಯಂಡ್ ವಿ ಆರ್ ಎನ್ಶೂರಿಂಗ್ ದಟ್ ದಟ್ ಚೇಂಜ್ ಇಸ್ ಆಸ್ ಸ್ಮಾಲ್ ಆಸ್ ಪಾಸಿಬಲ್. ಸೊ ಎಚ್ ಅಪ್ರೋಚ್ ಝೀರೋ ಅಂತ ತಗೊಳ್ತಿದ್ದೀವಿ. ಆ್ಯಂಡ್ ತುಂಬ ಮುಖ್ಯವಾಗಿ ಇಲ್ಲಿ ನಾವು ಇಡೀ ಪ್ರಾಸೆಸ್ಸಲ್ಲಿ ವೈ ಅನ್ನು ಹಾಗೆ ಇಟ್ಕೊಳ್ತಾ ಇದ್ದೇವೆ. ಹಾಗೆ ಇಟ್ಕೊಳ್ತೀವಿ ಅಂದರೆ ವಿ ಆರ್ ಕೀಪಿಂಗ್ ವೈ ಆಸ್ ಅ ಕಾನ್ಸ್ಟೆಂಟ್. ಸೊ ಈ ಪಾಯಿಂಟ್ ನಮಗೆ ತುಂಬ ಮುಖ್ಯ ಆಗುತ್ತೆ, ಪರ್ಟಿಕ್ಯುಲರ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಹೋದಾಗ. ಓಕೆ, ಸೊ ಡೋ ಎಫ್ ಬೈ ಡೋ ಎಕ್ಸ್ ಐ ರಿಪೀಟ್ ಇಸ್ ಡಿಫೈನ್ಡ್ ಆಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಕಮ ವೈ ಮೈನಸ್ ಎಫ್ ಆಫ್ ಎಕ್ಸ್ ಕಮ ವೈ ಬೈ ಎಚ್ ಆಸ್ ಎಚ್ ಅಪ್ರೋಚಸ್ ಜೀರೋ. ಸೊ ಇದು ನೀವು ನೋಡೋದಕ್ಕೆ ಹೋದರೆ ದಿಸ್ ಇಸ್ ವೆರಿ ಮಚ್ ಸಿಮಿಲರ್ ಟು ದ ಲಿಮಿಟ್ ಡೆಫಿನಿಷನ್ ಆಫ್ ಡಿವೈ ಬಿ ಡಿ ಎಕ್ಸ್. ಡಿವೈ ಬಿ ಡಿ ಎಕ್ಸ್ ಥರನೇ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಮಾಮೂಲಿ ಡಿಫ್ರೆನ್ಸಿಯೇಷನೇ ಮಾಡಬೇಕು, ಬಟ್ ಇಡೀ ಡಿಫ್ರೆನ್ಸಿಯೇಷನ್ ಪ್ರಾಸೆಸ್ಸಲ್ಲಿ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಿಳ್ಕೋಬೇಕು, ಆ್ಯಂಡ್ ವೈನ ಕಾನ್ಸ್ಟೆಂಟಾಗಿ ಇಡಬೇಕು. ಸೊ ದಿಸ್ ಇಸ್ ಕಾಲ್ಡ್ ದ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಝೆಡ್ ಆರ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲೈಕ್ ವೈಸ್, ಬಿಕಾಸ್ ಝೆಡ್ ಡಿಪೆಂಡ್ಸ್ ಆನ್ ವೈ ಆಸ್ ವೆಲ್, ಝೆಡ್ ವೈ ಮೇಲೂ ಡಿಪೆಂಡ್ ಆಗ್ತಿರೋದ್ರಿಂದ ವಿ ಕ್ಯಾನ್ ಡಿಫೈನ್ ಸಮಥಿಂಗ್ ಕಾಲ್ಡ್ ಡೋ ಎಫ್ ಬೈ ಡೋ ವೈ ಆರ್ ಡೋ ಝೆಡ್ ಬೈ ಡೋ ವೈ. ಇದು ಹೇಗೆ ಡಿಫೈನ್ ಮಾಡೋದು? ಇಲ್ಲಿ ಡೋ ಝೆಡ್ ಬೈ ಡೋ ಎಕ್ಸ್ ಮಾಡೋಕ್ಕೆ ಹೋದಾಗ ಎಕ್ಸನ್ನ ಚೇಂಜ್ ಮಾಡಿದ್ವಿ, ವೈನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿದ್ವಿ, ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ವೆನ್ ವಿ ಆರ್ ಫೈಂಡಿಂಗ್ ಡೋ ಎಫ್ ಬೈ ಡೋ ವೈ ಆರ್ ಡೋ ಝೆಡ್ ಬೈ ಡೋ ವೈ, ವಿ ಆರ್ ಚೇಂಜಿಂಗ್ ವೈ ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ ವೈ ಇಸ್ ಚೇಂಜ್ ಟು ವೈ ಪ್ಲಸ್ ಕೆ ಆ್ಯಂಡ್ ವಿ ಆರ್ ಕೀಪಿಂಗ್ ಎಕ್ಸ್ ಆಸ್ ಅ ಕಾನ್ಸ್ಟೆಂಟ್. ಸೊ ನ್ಯೂಮರೇಟರ್ ಈಗ ಏನಾಗುತ್ತೆ? ಚೇಂಜ್ ಇನ್ ಎಫ್ ಎ ಬರುತ್ತೆ, ಬಟ್ ದಿಸ್ ಚೇಂಜ್ ಇನ್ ಎಫ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಅ ಚೇಂಜ್ ಇನ್ ವೈ. ಸೊ ಚೇಂಜ್ ಇನ್ ಎಫ್ ಬಿಕಾಸ್ ಆಫ್ ಎ ಚೇಂಜ್ ಇನ್ ವೈ ಆ್ಯಂಡ್ ಕರೆಸ್ಪಾಂಡಿಂಗ್ಲಿ ದಟ್ ಚೇಂಜ್ ಇಸ್ ಮೇಡ್ ಆಸ್ ಸ್ಮಾಲ್ ಆಸ್ ಪಾಸಿಬಲ್. ಸೊ ದಿಸ್ ಎಕ್ಸ್ಪ್ರೆಷನ್ ಈಗ ಏನು ಬರ್ದಿದ್ದೀನಿ ಇಲ್ಲಿ, ದಿಸ್ ಎಕ್ಸ್ಪ್ರೆಷನ್ ಇಸ್ ಕಾಲ್ಡ್ ದ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡಿರೈವೇಟಿವ್ ಆಫ್ ಝೆಡ್ ಆರ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ. ಆ್ಯಂಡ್ ಆಗಲೇ ಹೇಳಿದಾಗೆ ಈ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ನಾವು ವಿ ಆರ್ ಕೀಪಿಂಗ್ ಎಕ್ಸ್ ಆಸ್ ಅ ಕಾನ್ಸ್ಟೆಂಟ್. ಸೊ ಎಕ್ಸ್ನ ಚೇಂಜ್ ಮಾಡಿದೆ, ಬರೀ ವೈನ ಚೇಂಜ್ ಮಾಡ್ತೀವಿ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಡಿಫೈನ್ ದ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ, ಇಫ್ ಯು ಹ್ಯಾವ್ ಝೆಡ್ ಎಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಇದೇ ರೀತಿಯಲ್ಲಿ ಸಪೋಸ್ ಯು ಹ್ಯಾವ್ ಯು ಆಸ್ ಅ ಫಂಕ್ಷನ್ ಆಫ್
x, y and z. So that means we are having u as a function of three variables. Itra iddaga we can define three first order partial derivatives, which are dou u by dou x, dou u by dou y and dou u by dou z. And ivugalennella define madavaga naavu tilkobekagirundre andre dou u by dou x madakke hodaga we are trying to find out the change in u or f with respect to a change in x, and in the process we are keeping y and z as constant. Aithara dou u by dou y madakke hodaga differentiate u with respect to y, keeping x and z constant. And dou u by dou z madakke hodaga differentiate u with respect to z, keeping x and y constant. Aithara, so this is exactly how we define the first order partial derivatives of a function of two or more independent variables. Now, keeping this idea in mind, we can easily extend this to a function of two or more variables, and we can try to define higher order partial derivatives. So, hege define madodu? So, hege shuru madana. Let z equals f of x comma y be a function of two variables x and y. Sadhyake will start with again only two variables. Then we define the second order partial derivatives of z with respect to x and y as follows. Iga second order partial derivatives hege define madodu? Now this is very much similar to how we define the second order ordinary derivatives. First thing, second order derivatives denote madakke hodre we have dou square z by dou x square. Okay, ide reethiyalli we have another partial derivative second order, dou square z by dou y square. And tumma mukhyavagi we have two more partial derivatives, ivugalu enu anta aamele tilkolana. Dou square z by dou y dou x and dou square z by dou x dou y. Now we'll come to the first expression, dou square z by dou x square. Hege define madidhu? This is defined as simply dou by dou x of dou z by dou x. Adre en madbeku? Dou z by dou x namu gottide hege kanidibeku anta. Ah, dou z by dou x na, dou z by dou x is a function of x and y. So because it is a function of x and y, adana with respect to x adaru differentiate madabodu athwa y adaru differentiate madabodu. Hagagi we will define that with respect to x partially, and obviously in the whole process we keep y as a constant. Athara madidre we have dou square z by dou x square. Adhe reethiyalli dou square z by dou y square is defined as dou by dou y of dou z by dou y, if it exists. Ivella adunu exist aadre define madlik sadhya, exist aglilla andre kanidiyadalla arthave illa. Okay, and ee eradu nododikke ond swalpa different agidave. So these two are called mixed partial derivatives. Ivugalannu hege define martivi andre dou square z by dou y dou x is defined as dou by dou y of dou z by dou x, and dou square z by dou x dou y is defined as dou by dou x of dou z by dou y. Adrenu na nimge aagle helid hage dou z by dou x anta neevu kanidiyakke hodre, because z is a function of x and y, dou z by dou x is also a function of x and y. Sari na? So because this is a function of x and y, you can differentiate this with respect to x, or you can differentiate this with respect to y. Likewise, dou z by dou y tagondaga, that is also a function of x and y, and accordingly we can differentiate this with respect to y or with respect to x. So accordingly this will give rise to 1, 2, 3 and 4 partial derivatives of second order. So then petkoli, if you have z as a function of x and y, nimge first order partial derivatives 1 by 2 2 barutve. Ondu
dou f by dou x अथवा dou z by dou x इनदु dou f by dou y अथवा dou z by dou y and second order partial derivatives ಅಂತ ನೀವು ನೋಡಿದ್ರೆ ಹೋದ್ರೆ ನಿಮಗೆ ನಾಲ್ಕು ಬರುತ್ತೆ dou square z by dou x square dou square z by dou y square ಆಮೇಲೆ dou square z by dou y dou x and dou square z by dou x dou y fine yeah before I end this video I want to get you introduced to some notations notations andre kelav sara ee dou z by dou x dou z by dou y antara bariyodakke thumba complicated agirutte bariyodakku dodda dodda expressions agirutte anta adana avoid madodakke we denote this expression as simply z suffix x athwa we can also denote it as fx ಅದೇ ತರ ಡೋ ಝೆಡ್ ಬೈ ಡೋ ವೈನ ಝೆಡ್ ಸಫಿಕ್ಸ್ ವೈ ಅಂತ ಡಿನೋಟ್ ಮಾಡಬಹುದು ಅಥವಾ ಎಫ್ ವೈ ಅಂತ ಕರೀಬಹುದು ಅದೇ ರೀತಿಯಲ್ಲಿ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಗೋದಾಗ ದಿಸ್ ಕ್ಯಾನ್ ಬಿ ಡಿನೋಟೆಡ್ ಬೈ ಝೆಡ್ ಎಕ್ಸ್ ಎಕ್ಸ್ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ನ ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಸ್ಕ್ವೇರ್ ನ ಝೆಡ್ ವೈ ವೈ ಅಂತ ಕರೀಬಹುದು ಹಾಗೆ ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಡೋ ಎಕ್ಸ್ ನ ಝೆಡ್ ಎಕ್ಸ್ ವೈ ಅಂತ ಕರೀಬಹುದು ಹಾಗೆ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ ನ ಝೆಡ್ ವೈ ಎಕ್ಸ್ ಅಂತ ಕರೀಬಹುದು ಇಲ್ಲಿ ನಾನು ಐ ಆಮ್ ರೈಟಿಂಗ್ ಎಕ್ಸ್ ವೈ ಹಿಯರ್ ಇನ್ಸ್ಟೆಡ್ ಆಫ್ ವೈ ಎಕ್ಸ್ ಬಿಕಾಸ್ ವೆನ್ ಐ ಸೇ ಝೆಡ್ ಎಕ್ಸ್ ವೈ ದಿಸ್ ಮೀನ್ಸ್ ಝೆಡ್ ಇಸ್ ಫಸ್ಟ್ ಡಿಫ್ರೆನ್ಷಿಯೇಟೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ದೆನ್ ವಿತ್ ರೆಸ್ಪೆಕ್ಟ್ ಟು ವೈ ಅತ್ರ ಇಲ್ಲಿ ಝೆಡ್ ಇಸ್ ಫಸ್ಟ್ ಡಿಫ್ರೆನ್ಷಿಯೇಟೆಡ್ ವಿತ್ ರೆಸ್ಪೆಕ್ಟ್ ಟು ವೈ ಅಂಡ್ ದೆನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ದಿಸ್ ಇಸ್ ಹೌ ವಿ ಡಿನೋಟ್ ದ ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಓಕೆ ಸೊ ವಿತ್ ದಿಸ್ ಐ ಆಮ್ ಟು ಎಂಡ್ ದಿಸ್ ವಿಡಿಯೋ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಲುಕ್ ಅಟ್ ಸಮ್ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ದೀಸ್ ಥ್ಯಾಂಕ್ ಯು